ಒಬ್ಬ ಆರೋಪಿ ಕೈಲಾಶ್ ಚಿಲ್ಲಾ ಅಂತ ಅವರು ಜ್ಞಾನಜ್ಯೋತಿ ಶಾಲೆಯ ಈ ಸಂಸ್ಥೆಯ ಪ್ರಿನ್ಸಿಪಲ್ ಆಗಿರ್ತಾರೆ. ಮೊದಲನೇದಾಗಿ ಭಾಳ ಆಶ್ಚರ್ಯ ಏನಪ್ಪ ಅಂದರೆ ಇದರ ಈ ಪರೀಕ್ಷೆ ನಡಿಬೇಕಾದ್ರೆ ಬರೇ ಪ್ರಿನ್ಸಿಪಲ್ ಇರಬೇಕು ಮತ್ತು ಇನ್ವಿಜಿಲೇಟರ್ಸ್ ಮಾತ್ರ ಇರಬೇಕು. ಆದರೆ ಇಲ್ಲಿ ಪ್ರಿನ್ಸಿಪಲ್ ಜೊತೆ ಜೊತೆಯಾಗಿ ಬೇರೆ ಭಾಳಷ್ಟು ಜನ ಹೊರಗಡೆ ಇಂದ ಬಂದು ಈ ಪರೀಕ್ಷೆಯನ್ನು ನಡೆಸ್ಕೊಡ್ತಾರೆ. ಉದಾಹರಣೆಗೆ ಈ ಸಂಸ್ಥೆಯ ಸೆಕ್ರೆಟರಿ ಕಾರ್ಯದರ್ಶಿಗಳಾದಂಥ ಬಿ ಜೆ ಪಿ ನಾಯಕಿಯಾದಂಥ ದಿವ್ಯಾ ಹಾಗರ್ಗಿ ಅವರು ಈ ಸಂಸ್ಥೆಯ ಸೆಕ್ರೆಟರಿ ಇದ್ದಾರೆ. ಅವರು ಆಫೀಸರ್ಸಿಗೆ ಏನು ಮಾಹಿತಿ ನೀಡ್ತಾರೆ ಅಂದರೆ, ಇಲ್ಲ ನಾನು ಸೆಕ್ರೆಟರಿ ಅಲ್ಲ, ನಾನೇ ಈ ಶಾಲೆಯ ಪ್ರಿನ್ಸಿಪಲ್ ಇದ್ದೀನಿ, ಆದ್ದರಿಂದ ನಾನು ಈ ಪರೀಕ್ಷೆ ನಡಿಬೇಕಾದಾಗ ನಾನು ಇರೋದು ಅನಿವಾರ್ಯ ಇರುತ್ತೆ ಅಂತ. ಆ್ಯಸ್ ಪರ್ ರೂಲ್ ಪ್ರಿನ್ಸಿಪಲ್ ಇರಬೇಕು, ಇಲ್ಲ ಅಂತಿಲ್ಲ. ಆದರೆ ಸೆಕ್ರೆಟ್ರಿಯವರು ನಾನೇ ಪ್ರಿನ್ಸಿಪಲ್ ಅಂತ ನಂಬಿಸ್ಬಿಟ್ಟು ಅಧಿಕಾರಿಗಳಿಗೆ, ಅಧಿಕಾರಿಗಳು ಯಾವುದೇ ರೀತಿಯಾದಂಥ ವೆರಿಫಿಕೇಷನ್ ಮಾಡಲಾರ್ದೆ ನಿರ್ಲಕ್ಷ್ಯ ಮಾಡಿ ಇವತ್ತು ಈ ಅಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಇವ್ರು ಯಾಕೆ ಪ್ರಿನ್ಸಿಪಲ್ ಆದರು? ಸೆಕ್ರೆಟರಿ ಇರೋರು, ಮ್ಯಾನೇಜ್ಮೆಂಟ್ನಲ್ಲಿರೋರು ಯಾಕೆ ಪ್ರಿನ್ಸಿಪಲ್ ಆದರು? ಯಾಕಂದರೆ ಇವರು ಈ ಇನ್ವಿಜಿಲೇಟರ್ಸ್ ಯಾರಿರ್ತಾರೆ, ಪೊಲೀಸವ್ರು ಯಾರಿರ್ತಾರೆ, ಮತ್ತು ಹೊರಗೆ ಒಂದು ಈ ಉತ್ತರ ಕೊಡುವಂಥ ಒಂದು ಏನು ತಂಡ ರಚನೆ ಮಾಡಿರ್ತಾರೆ. ಏನು ಕ್ವೆಶ್ಚನ್ಸ್ ಇರ್ತದಲ್ಲ ಈ ಪಿ ಎಸ್ ಐ ಎಕ್ಸಾಮಿಗೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ತಂಡ ಹೊರಗಡೆ ಏನು ರಚನೆ ಮಾಡ್ತಾರೆ, ಅವರಿಗೆ ಕೋಆರ್ಡಿನೇಷನ್ ಮಾಡೋಕ್ಕೆ ಇವರು ಪ್ರಿನ್ಸಿಪಲ್ ಆಗ್ತಾರೆ. ಬ್ರೋಕರ್ಸಿಗೆ ಕೋಆರ್ಡಿನೇಷನಿಗೆ ಇವರು ಪ್ರಿನ್ಸಿಪಲ್ ಆಗ್ತಾರೆ. ಅವರು ಹೇಳ್ತಾರೆ ಪುಟ 186ನಲ್ಲಿ ಏನಂತ ಹೇಳ್ತಾರೆ ಚಾರ್ಜ್ ಶೀಟ್ನಲ್ಲಿ, ಇವರು ನಮಗೆ ನಂಬಿಸಿದ್ರು ನಾನು ಪ್ರಿನ್ಸಿಪಲ್ ಆಗ್ತೀನಿ, ನೀನು ನನಗೆ ಸಹಕಾರ ಮಾಡು ಅಂದ್ಬಿಟ್ಟು ಸವಿಸ್ತಾರವಾಗಿ ಹೇಳ್ತಾರೆ ಇದರಲ್ಲಿ. ಇದೇ ಕಾಶಿನಾಥ್ ಏನು ಹೇಳ್ತಾರೆ ಅಂದರೆ, ಒಬ್ಬೊಬ್ಬರು ಕ್ಯಾಂಡಿಡೇಟಿಗೆ 30 ಲಕ್ಷ ಫಿಕ್ಸ್ ಮಾಡಿದ್ವಿ, ಒಬ್ಬೊಬ್ಬ ಕ್ಯಾಂಡಿಡೇಟಿಗೆ 30 ಲಕ್ಷ, ಕೆಲವು ಜನ ನಿಗೋಷಿಯೇಟ್ ಮಾಡಿ 25 ಲಕ್ಷಕ್ಕೆ ತನಕ ಬಂದರು. ಇದು ಯಾವುದಕ್ಕೆ? ಬರೇ ಈ ಸೆಂಟರಿಗೆ ಹಾಕಿಸ್ಕೊಳ್ಳಿಕ್ಕಿರ್ಬೋದು, ಅಥವಾ ಈ ಪೇಪರ್ 2ನಲ್ಲಿ OMR ತಿದ್ದುಪಡಿಗೆ ಅಥವಾ ಬ್ಲೂಟೂತಿಗೆ ಅಷ್ಟೇ. ಅದಾದಮೇಲೆ ಇನ್ನೂ ಹೆಚ್ಚು ಕೊಡ್ಬೇಕು ಅನಿಸುತ್ತೆ, ಇನ್ಸ್ಟಾಲ್ಮೆಂಟ್ ವೈಸ್ ಇದೆ ಇದು. ಈ ದಂಧೆ ಏನಿದೆ, ಏಕ ಫುಲ್ ಟೈಮ್ ಕೊಡೋದಿಲ್ಲ. ಇದೆ OMR ಶೀಟ್ ಹೊರಗೆ ಬಂದಿದ್ದು ಹೇಗೆ ಅಂತ ತಾವು ಜ್ಞಾಪಿಸ್ಕೋಬೇಕು. ಯಾವಾಗ ಅಮೌಂಟ್ ಫುಲ್ ಟೈಮ್ ಫುಲ್ ಕೊಟ್ಟಿಲ್ಲ, ಆವಾಗ ಒಬ್ಬ ವ್ಯಕ್ತಿ OMR ಶೀಟ್ನ 21 ಪ್ರಶ್ನೆಗೆ ಅಟೆಂಪ್ಟ್ ಮಾಡಿರುವಂಥ OMR ಶೀಟು ಸಾಮಾಜಿಕ ಜಾಲತಾಣದಲ್ಲಿ ಬಂದಾಗ ಅದು ಗೊತ್ತಾಯಿತು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.